ಇಂದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಡ್ರಗ್ಸ್ ಪಿಡುಗು ಇದು ಕೊರೋನಾಗಿಂತಲೂ ಒಂದು ದೊಡ್ಡ ಮಹಾಮಾರಿ ಏಕೆಂದರೆ ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ 65% ಜನ ಈ ದೇಶದಲ್ಲಿ 35 ವರ್ಷಗಳಿಗಿಂತ ಕೆಳಗೆ ಇದ್ದಂತ ಯುವಕರಿದ್ದಾರೆ ಯುವ ರಾಷ್ಟ್ರ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ನಮ್ಮ ರಾಷ್ಟ್ರದ ಭವಿಷ್ಯ ಯುವಕರು ಅವರ ಮೆದುಳಿಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬೆಲೆ ಇದೆ ಬಂಗಾರದ ಬೆಲೆ ಇದೆ ಅಂತ ಪ್ರತಿಭಾವಂತರಿದ್ದಾರೆ ಈ ಡ್ರಗ್ಸ್ ಪಿಡುಗಿನಿಂದ ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ ಅವರ ಭವಿಷ್ಯವೇ ಕಗ್ಗತ್ತಲಾಗ್ತಾ ಇದೆ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಪಕ್ಷಭೇದ ಮರೆತು ಈ ಡ್ರಗ್ಸ್ ಪಿಡುಗು ಹಾವಳಿ ಯಾವ ರೀತಿಯಲ್ಲಿ ನಿರ್ಮೂಲನೆ ಮಾಡಬಹುದಾಗಿದೆ ಯಾವ ರೀತಿಯಲ್ಲಿ ಇದನ್ನು ತಡೆಯಬೇಕಾಗಿದೆ ಇದನ್ನು ಸಮಾಜದಿಂದ ಮೂಲೋತ್ಪಾಟನೆ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಭವಿಷ್ಯ ಅಂಧಕಾರಮಯವಾಗಿದೆ ಅದಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ಅನೇಕ ನಗರಗಳಲ್ಲಿ ದಿನೇ ದಿನೇ ಈ ಡ್ರಗ್ಸ್ ಪಿಡುಗು ಹೆಚ್ಚಿಗೆ ಆಗ್ತಾ ಇರತಕ್ಕಂತದ್ದು ನಾವು ನೋಡ್ತಾ ಇದ್ದೀವಿ ಈಗೇನು ಡ್ರಗ್ಸ್ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಎಲ್ಲವೂ ನಿಂತೋದ್ರೂ ಈ ರೇವ್ ಪಾರ್ಟಿಗಳು ಡ್ರಗ್ಸ್ ಏನೊಂದು ಜಾಲ ಇದೆ ಇದು ನಿಂತಿಲ್ಲ ಇದು ಮುಂದುವರೆದುಕೊಂಡು ಹೋಗಿದೆ ಇದು ಅತ್ಯಂತ ಕಳವಳಕಾರಿಯಾದಂಥದ್ದು ಈ ಡ್ರಗ್ಸ್ ನಿಯಂತ್ರಣ ಮಾಡಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳಿದ್ದಾವೆ 85ರಲ್ಲಿ ಮಾನ್ಯ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಮಾದಕ ದ್ರವ್ಯ ನಿಯಂತ್ರಣಕ್ಕಾಗಿ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಫಿಕ್ ವಸ್ತು ತಡೆ ಕಾಯ್ದೆ ಬಂತು ಅದಾದಮೇಲೆ ಅನೇಕ ತಿದ್ದುಪಡಿಗಳಾಗಿದ್ದಾವೆ ಸುಧಾರಣೆಗಳಾಗಿದ್ದಾವೆ 6 ತಿಂಗಳಿಂದ 20 ವರ್ಷಗಳವರೆಗೆ ಶಿಕ್ಷೆನೂ ಇದೆ ಆದರೆ ಇದು ಸಾಲದು ಹೀಗಾಗಿ ನಾವು ಪರಿವತ್ತು ಒಂದು ವಲಯಕ್ಕೆ ಸೀಮಿತವಾಗಿ ಕೆಲವರಿಗೆ ಸೀಮಿತವಾಗಿ ಗುರಿಯನ್ನಾಗಿಟ್ಟು ತನಿಖೆ ಮಾಡುವುದರ ಜೊತೆಯಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇದರ ಮೂಲ ಏನಿದೆ ಎಲ್ಲಿಂದ ಬರ್ತದೆ ಯಾರು ತಯಾರಿ ಮಾಡ್ತಾ ಇದ್ದಾರೆ ಯಾರು ಇವತ್ತು ಸರ್ಬರಾಜ್ ಮಾಡ್ತಾ ಇದ್ದಾರೆ ಯಾರು ಸಾಗಣೆ ಮಾಡ್ತಾ ಇದ್ದಾರೆ ಕಳ್ಳ ಸಾಗಣೆ ಮಾಡ್ತಾರೆ ಅಂಥವ್ರಿಗೆ ಅತ್ಯಂತ ಕಠಿಣವಾದಂಥ ಒಂದು ಶಿಕ್ಷೆ ಕೊಡುವಂಥದ್ದು ಈಗ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ 21ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ ರಾಷ್ಟ್ರದಲ್ಲಿ ಲೋಕಸಭೆ ಪ್ರಾರಂಭ ಆಗಿದೆ ಹೀಗಾಗಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರದ ಪ್ರಧಾನಮಂತ್ರಿಯವರಿಗೂ ಒತ್ತಾಯ ಮಾಡ್ತಾ ಇದ್ದೇನೆ ಅವಶ್ಯಕತೆ ಇಲ್ಲದೇ ಇರುವಂಥ ಅನೇಕ ಶಾಸನಗಳನ್ನು ತಂದು ಇವತ್ತು ಜನರ ಮೇಲೆ ಹೇರುವಂಥದ್ದು ನೋಡ್ತಾ ಇದ್ದೀವಿ ಪ್ರತ್ಯೇಕವಾಗಿ ಡ್ರಗ್ಸ್ ಹಾವಳಿಯನ್ನು ತಡೀಲಿಕ್ಕೆ ಲೋಕಸಭೆಯಲ್ಲೂ ಚರ್ಚೆ ಆಗಲಿ ಬಿಗುವಾದಂಥ ಕಾನೂನುಗಳು ಮಾಡಲಿ ತಡೀಲಿಕ್ಕೆ ಏನೇನು ಮಾಡಬೇಕಾಗಿದೆ ಅದರ ವ್ಯವಸ್ಥೆ ಮಾಡಿಕೊಳ್ಳಲಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗೇನು 21ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಈ ಅಧಿವೇಶನ ಬರೀ ನಾವು 8 ದಿನ ಮಾಡ್ತೀವಿ 10 ದಿವಸ ಮಾಡ್ತೀವಿ ಅಂತಲ್ಲ ಕನಿಷ್ಠ ವಿಶೇಷವಾಗಿ ಅಧಿವೇಶನ ವಿಸ್ತರಿಸಿ 2 ದಿವಸ ಆದರೂ ಪ್ರತ್ಯೇಕವಾಗಿ ಈ ಡ್ರಗ್ಸ್ ಪಿಡುಗಿನ ಬಗ್ಗೆ ಹಾವಳಿ ಬಗ್ಗೆ ವಿಸ್ತೃತವಾದಂಥ ಒಂದು ಚರ್ಚೆ ಆಗಲಿ ಇದರ ಈಗಿರುವಂಥ ಕಾನೂನು ಯಾವ ರೀತಿಯಲ್ಲಿ ಬಲಪಡಿಸಬೇಕಾಗಿದೆ ತನಿಖಾ ಸಂಸ್ಥೆಗಳಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಬೇವುಗಾರಿಕೆ ಸಂಸ್ಥೆಗಳಲ್ಲಿ ಏನು ನ್ಯೂನತೆಗಳಿದ್ದಾವೆ
ಆ ತನಿಖಾ ಸಂಸ್ಥೆಗಳನ್ನು ಬಲಪಡಿಸಬೇಕು ಬೇಹುಕಾರಿಕೆ ಸಂಸ್ಥೆ ಬಲಪಡಿಸಬೇಕು ಕಾನೂನಿನಲ್ಲಿ ನನ್ನ ವೈಯಕ್ತಿಕ ವಿಚಾರ ಯಾರು ಡ್ರಗ್ ಪೆಡ್ಲರ್ಸ್ ಗಳಿದ್ದಾರೆ ಅಂತವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಯಾರು ಸಾಗಣೆ ಮಾಡ್ತಾರೆ ಭಾಗಿಯಾಗಿದ್ದವರಿಗೆ ಪ್ರಚೋದನೆ ಕೊಡುವಂತವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು।